ಅಂತ ನಾನು ದೊಡ್ಡಸಲ್ಕೆರೆಯಲ್ಲಿ ಸದಸ್ಯರಾಗಿದ್ದೇನೆ. ಅಲ್ಲಿ ನನಗೆ ಜನ ಸ್ಪಂದಿಸಿ ನನ್ನನ್ನು ಈ ಸ್ಥಾನಕ್ಕೆ ತಂದುಕೊಂಡಿರೋದಕ್ಕೆ ಅವರಿಗೆ ಪೂರ್ವಕವಾದಂಥ ಒಂದು ಧನ್ಯವಾದಗಳನ್ನು ತಿಳಿಸುತ್ತಾ, ನಮ್ಮ ಲಕ್ಷ್ಮೀಪುರ ಪಂಚಾಯತಿಲಿ ನಮ್ಮ ಅಧ್ಯಕ್ಷರು ಅವ್ರ ಮೇರೆಗೆ ಪ್ರತಿಯೊಂದು ಮೂಲಭೂತ ಸೌಕರ್ಯಗಳನ್ನ ನಾವು ನಮ್ಮ ಪಂಚಾಯತಿಗೆ ಏನೇನಿದೆ ಏನೇನಿಲ್ಲ ಅನ್ನೋದನ್ನ ಅವ್ರ ಮುಖಾಂತರ ನಾವು ಚರ್ಚೆ ಮಾಡಿ ಒದಗಿಸ್ಕೊಡ್ಬೇಕು ಅನ್ನೋದೊಂದು 18 ಜನರು ನಾವು ಸಾಮೂಹಿಕವಾಗಿ ಎಲ್ಲರನ್ನೂ ಒಂದುಗೂಡಿ ಜೊತೆಗೂಡಿ ಏನು ಮಾಡಬೇಕು ನಮ್ಮ ಪಂಚಾಯತಿಗೆ, ಯಾವುದಿಲ್ಲ, ಲೈಟ್ ಇಂದ, ನೀರಿಂದ, ಯಾವುದೇ ಒಂದು ಕೆರೆ ಕಟ್ಟೆದ, ಯಾವುದೇ ಒಂದು ಪ್ರತಿಯೊಂದು ಒಂದು ಲೈ ಆಮೇಲೆ ಕುಡಿಯೋ ನೀರಿಂದು ಶುದ್ಧ ನೀರು ಘಟಕ. ಈಗ ಮೊನ್ನೆ ಈಗ ಸರ್ ಇವರೆಲ್ಲ ಬಂದಿರೋ ಡಿ ಕೆ ಸುರೇಶ್ ಸರ್ ಎಲ್ಲನೂ ಓವರ್ ಟ್ಯಾಂಕು ಉದ್ಘಾಟನೆ ಆಗಿದೆ, ಅದು ಮನೆಗೂ ತಲುಪಬೇಕು. ಒಂದು ಉದ್ದೇಶ ಅಂತ ಅಂದರೆ ಈಗ ಬಡವ ಬಲ್ಲಿಗ ಒಂದ್ ಕಡೆ ನೀರು ಜಾಸ್ತಿ ಹೋಯ್ತಾ ಇತ್ತು, ಒಂದ್ ಕಡೆ ಕಮ್ಮಿ ಹೋಯ್ತಾ ಇತ್ತು, ಈಗ ಪ್ರತಿಯೊಂದಕ್ಕೂ ಯೂನಿಟ್ ಒಂದು ಮಿನಿಟ್ಗೆ 5 ಲೀಟರ್ ನೀರು ಹೋಗ್ಬೇಕು, ಆ ರೀತಿ ಮಾಡ್ತಾ ಇದ್ದಾರೆ. ಅದಕ್ಕೆ ತುಂಬಾನೇ ಖುಷಿ, ಯಾಕೆಂದ್ರೆ ನಮ್ಮ ಪಂಚಾಯತಿ ಅದರಲ್ಲಿ ಮುಂದರದ್ರೆ ಎಲ್ಲಾ 18 ಹಳ್ಳಿಗಳಿಗೂ ಆ ತರ ಬಂತು ಅಂತ ಅಂದ್ರೆ ನಮ್ಗೆ ತುಂಬಾನೇ ಖುಷಿ ಆಗುತ್ತೆ. ಮತ್ತೊಂದು ಅಂತ ಅಂದ್ರೆ ನಮ್ಮ ಅಧ್ಯಕ್ಷರು ಎಲ್ಲದಕ್ಕೂ ಕೋಆಪರೇಟ್ ಚೆನ್ನಾಗಿ ಮಾಡ್ತಾರೆ, ಮತ್ತೆ ನಮ್ಮ PDO ಸರ್ ಆಗ್ಲಿ, ಸೆಕ್ರೆಟರಿ ಸರ್ ಆಗ್ಲಿ, ನಮ್ಮ ಮೆಂಬರ್ಗಳಾಗ್ಲಿ ಎಲ್ಲ ಒಗ್ಗೂಡಿಕೆಯಿಂದ ಇದೇ ರೀತಿ ಇವಾಗ ನಾವು ಒಂದು 3 ತಿಂಗಳಿಂದ ಯಾವ ರೀತಿ ಒಗ್ಗೂಡಿಕೆಯಿಂದ ಇದ್ದೀವೋ, ನಮ್ಮ 5 ವರ್ಷ ಬಾಡಿಗರು ಇದೇ ಒಗ್ಗೂಡಿಕೆಯಿಂದ ಇದ್ರೆ ನಮ್ಮ ಪಂಚಾಯತಿನ ಒಂದು ಪ್ರಾಮುಖ್ಯವಾಗಿ ಒಂದು ನಮ್ಮ ರಾಮನಗರದಲ್ಲಿ ನಮ್ಮ ಪಂಚಾಯತಿನ ಚೆನ್ನಾಗಿ ಇಂಥ ಪಂಚಾಯತಿನಿಂದ ಕೆಲಸ ಮಾಡಿಸ್ತಾ ಇದ್ರೆ ಅಂದ್ರೆ ಒಂದು ಹೆಮ್ಮೆ ಪಡೋ ಅಂತ ಪಂಚಾಯತಿ ಮಾಡ್ಕೋಬೇಕು ಅಂತ ನಮ್ಮ ಧ್ಯೇಯ ಇದೆ. ಅದರಿಂದ ಎಲ್ಲರೂ ಒಗ್ಗೂಡಿಕೆಯಿಂದನೇ ಇದ್ದಾರೆ. ನಮ್ಮ ವಾಟರ್ಮ್ಯಾನ್ಗಳು ಅಷ್ಟೇ, ಅವರು ಸಹಕರಿಸ್ತಾರೆ ಏನೇ ಒಂದು ಪ್ರಾಬ್ಲಮ್ ಆದ್ರೂನು. ಮತ್ತೆ ಜನಗಳನ್ನ ಇವಾಗ ಯಾವ ರೀತಿ ಇದ್ಮೇಲೆ ನಾವು ಮೆಂಬರ್ಗಳು ಅಂತ ಅಂದ್ರೆ 18 ಜನ ಇದ್ದೀವಿ, ಅವ್ರನ್ನ ಮೊದಲು ನಾವು ಅವ್ರನ್ನ ಕೇಳ್ತೀವಿ ಯಾವ ರೀತಿ ಇದು ಮಾಡಬೇಕು, ನಾವು ಇದ್ರಲ್ಲಿ ಏನು ಪ್ರಾಬ್ಲಮ್ ಇದೆ, ಒಂದು ಮೂಲಭೂತ ಸೌಕರ್ಯಗಳು ಇಲ್ಲ, ಸ್ಕೂಲ್ ಒಂದು, ಹಾಸ್ಪಿಟ್ಲದು, ಎಲ್ಲ ರೀತಿ ಇವಾಗ ಹೈಸ್ಕೂಲು, ಈಗ SC/ST ಮಕ್ಕಳು ಬರ್ತಾ ಇರಲಿಲ್ಲ, ಅವ್ರನ್ನ ಕರ್ಕೊಂಡು ಹೋಗಿ ಬನ್ನಿ ನೀವು ಅಂತ ಸಹಕರಿಸಿ ಅಂತ ಅಂದ್ರು. ಹೋದ್ರು ನಮ್ಮ ಪಂಚಾಯತಿಗೆ ಚರ್ಚೆ ಮಾಡಿದ್ವಿ, ಯಾವುದು ಇಷ್ಟು ಅನುದಾನ ಇದೆ ಅಂತ ಹೇಳಿದ್ರು. ಅವ್ರ ಬುಕ್ಸ್ಗಳು ಅಥವಾ ಬ್ಯಾಗ್ಗಳು, ಅವ್ರಿಗೆ ಏನು ಬೇಕು, ಅವ್ರಿಗೆ ಏನಿದೆ ಇವಾಗ ಅನುಕೂಲ, ಇವಾಗ ಕೊರೋನಾ ಇರೋದ್ರಿಂದ ತುಂಬ ಅವಾಗ SC/ST ಅವರೆಲ್ಲನೂ ತುಂಬ ಎಲ್ಲರೂ ಈಗ ಕೊರೋನಾ ಬಂದಾದ್ಮೇಲೆ ತುಂಬ ಎಲ್ಲರೂ ಬಡವರೇನೆ. ಇವಾಗ ತಿನ್ನಕ್ಕೆ ಉಣ್ಣಕ್ಕೆ ನಾವೂ ಸಹ ಇವಾಗ ಏನು ಮಾಡಬೇಕು ಅಂತಂದ್ರೆ ಆ ಸಂಪಾದನೆ ಮಾಡಿ ತಗೊಂಬರೋಕ್ಕೆ ನಮ್ಮ ಕೈಲಿ ಆಯ್ತಾ ಇಲ್ಲ. ಆದ್ರಿಂದ ಪಂಚಾಯತಿಯಿಂದ ಏನೇ ಸೌಲಭ್ಯ ಬಂದ್ರೂ ಮನೆಗೆ ದೊರಕಿಸ್ಕೊಡೋ ಅಂಥದ್ದನ್ನ ನಾವು ಮಾಡ್ತೀವಿ ಅಂತ ಈ ಮೂಲಕ ಈ ಸಭೆ ಮೂಲಕ ನಾನು ಅವರೆಲ್ಲರ ಪರವಾಗಿ ನಾನು ಹೇಳ್ತೀನಿ ಸರ್, ಅದನ್ನ ಖುಷಿ ಪಡ್ತೀನಿ. ಅದೇ ರೀತಿ ಏನೇ ಸೌಕರ್ಯ ಬಂದ್ರೂ ಯಾವುದೇ ಮೂಲಭೂತ ಸೌಕರ್ಯಗಳು, ಮತ್ತೆ ಯಾವುದೇ ಸ್ಕೂಲು, ಅಂಗನವಾಡಿ, ಇವಾಗ ಅಂಗನವಾಡಿಗೆಲ್ಲಾನು ಆಕಾಶವ್ರು ಕುಡಿಯೋ ನೀರು ಕೊಡ್ತಾ ಇದ್ದಾರೆ. ಈ ಮಕ್ಕಳನ್ನ ಕರ್ಕೊಂಬಂದು ಅದು ಆ ಮಕ್ಕಳನ್ನ ಎಲ್ಲೋ ಇರ್ತವೆ ಬಿಸಿಲುಗಳಲ್ಲಿ, ಇವಾಗ ಬಸ್ಗಳಲ್ಲೆಲ್ಲ ಓಡಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಕೊರೋನಾ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾರೆ ಹೇಳ್ತಾವ್ರೆ. ತಿರ್ಗಾ ಮಕ್ಕಳುಗಳನ್ನ ಯಾವ ರೀತಿ ನಾವು ಸುರಕ್ಷಿತವಾಗಿ ನೋಡ್ಕೋಬೇಕು. ಇಲ್ಲಿ ಬರೀ ಸಭೆ ಮಾತ್ರ ಚರ್ಚೆ ಮಾಡೋದಲ್ಲದೆ ಊರೂರಿಗೆ, ನಮಗೆ ದೊಡ್ಡಸಲ್ಕೆರೆ ಮತ್ತೆ ಗೊಲ್ಲರದಡ್ಡಿ ಎರಡೂರು ಇದೆ, ಆ ಊರುಗಳಿಗೂ ಹೋಗಿ ಅವ್ರಿಗೆ ಏನು ಬೇಕು ಸೌಕರ್ಯಗಳನ್ನ ನಾವು ನಮ್ಮ ಮೆಂಬರ್ ಸಮೇತ ಹೋಗಿ ನಿಮ್ಗೆ ಏನು ಬೇಕು, ಇವಾಗ ವೃದ್ಧಾಪ್ಯ ವೇತನ ನಿಂತೋಗ್ಬಿಟ್ಟಿದೆ, ಆ ವೃದ್ಧಾಪ್ಯ ವೇತನನ ಕೊಡ್ರಿ ನಾವು ಮಾಡಿಸ್ಕೋ ಬರ್ತೀವಿ ಅಂದರೆ ನಮ್ಮ ಕೈಲಿ ಏನು ಸಹಾಯ ಆಗುತ್ತೋ ಅದನ್ನೆಲ್ಲ ಮಾಡ್ತೀವಿ ಅಂತ ಹೇಳ್ಬೋದು ಸರ್. ನಾವು ನಾಗೇಶ್ ಅಂದ್ಬಿಟ್ಟು ಲಕ್ಷ್ಮೀಪುರ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿರೋದು, ನಾನು ಇದು 2ನೇ ಬಾರಿ ಪಂಚಾಯತಿಗೆ ಆಯ್ಕೆ ಆಗಿದ್ದೀನಿ. ನಮ್ಮ ಗ್ರಾಮದಲ್ಲಿ ಓವರ್ ಟೈಮ್ ಮಾಡಿದ್ದೀವಿ, ಕಾಲೇಜ್ ಮುಚ್ಚಾಗಿರೋ ಕಾಲೇಜನ್ನ ಓಪನ್ ಮಾಡಿಸಿ ಇವತ್ತು 100 ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗೋ ಥರ ನಮ್ಮ ಶಾಸಕರಾದ ಬಾಲಕೃಷ್ಣ ಅವರ ನೇತೃತ್ವದಲ್ಲಿ ನಮ್ಮ ಕಾಲೇಜನ್ನ ತಗೊಂಡೋಗಿ ಮೈಸೂರಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಸ್ಟ್ರೆಂತ್ ಇಲ್ಲ ಅಂದ್ಬಿಟ್ಟು ಅವಾಗ ನಮ್ಮ ಶಾಸಕರಾದ ಬಾಲಕೃಷ್ಣ ಅವರು ಹೇಳಿದ್ರು,